ನಾಡು ಜಲ ಭಾಷೆಗಾಗಿ ಹೋರಾಟ ಮಾಡುವುದು ನಮ್ಮ ಹಕ್ಕು. ಅದೇ ರೀತಿ ನಮ್ಮ ಕಾವೇರಿ ನೀರಿಗಾಗಿ ಹೋರಾಟ ಮಾಡಿದವರ ಮೇಲೆ ಕಾವೇರಿ ಹೋರಾಟದ ಸಂಪೂರ್ಣ ಎಲ್ಲ ಕೇಸುಗಳನ್ನು ವಜಾಗೊಳಿಸಿ ಮುಕ್ತರನ್ನಾಗಿ ಮಾಡಬೇಕೆಂದು ರಾಜ್ಯ ಸರ್ಕಾರ ಹಾಗೂ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸಿಎಸ್ ಪುಟ್ಟರಾಜುರವರಿಗೆ ಪಾಂಡುಪುರ ಕಾವೇರಿ ಹೋರಾಟಗಾರ ವಿಷ್ಣು ವಿಠಲ್ ಎಲ್ಲ ಹೋರಾಟಗಾರರ ಪರವಾಗಿ ಮನವಿ ಮಾಡಿಕೊಂಡಿದ್ದಾರೆ. ಪಾಂಡವಪುರ ಪಟ್ಟಣದಲ್ಲಿ ಕಾವೇರಿ ಹೋರಾಟದಲ್ಲಿ ಕೇಸು ದಾಖಲಿಸಿಕೊಂಡಿರುವ ಕುಮಾರ್, ಮಂಜು, ಸಂಜು, ಫಿಜಾನ್ ಸೇರಿದಂತೆ ಕಾವೇರಿ ಹೋರಾಟಗಾರರು ಪತ್ರಿಕಾಗೋಷ್ಠಿಯಲ್ಲಿ ಕಾವೇರಿ ಹೋರಾಟದ ಕೇಸುಗಳನ್ನು ವಜಾಗೊಳಿಸಬೇಕೆಂದು ಒತ್ತಾಯಿಸಿದರು. ಕಾವೇರಿಗಾಗಿ ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡಿದ್ದೇವೆ. ನಾಡು, ನುಡಿ, ಜಲ, ಭಾಷೆಗಾಗಿ ಹೋರಾಟ ಮಾಡಿದವರಿಗೆ ಜೈಲು ಶಿಕ್ಷೆ ನೀಡುವುದು ಸರಿಯೇ. ನಮ್ಮ ಕಾವೇರಿ ಹೋರಾಟದ ಕೇಸುಗಳನ್ನು ಸಂಪೂರ್ಣ ವಜಾಗೊಳಿಸಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ವಜಾ ಮಾಡ್ತೀನಿ ಅಂತ ಹೇಳಿದರೆ ನಿಜವಾಗಿ ಇದು ಸತ್ಯದ ಸುದ್ದಿ. ಯಾಕೆಂದರೆ 2 ವರ್ಷದಿಂದ ಸತತವಾಗಿ ನಮ್ಮನ್ನು ಸೇರಿಸಿ ಇಡೀ ಜಿಲ್ಲೆಯಾದ್ಯಂತ ಕಾವೇರಿ ಹೋರಾಟಗಾರರು ಹೆಚ್ಚಿನ ರೀತಿಯಲ್ಲಿ ಇದ್ದಾರೆ. ಅವರ ಕೇಸುಗಳನ್ನ ವಾಪಸ್ ಪಡಿತೀನಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅದೇ ರೀತಿ ಪಾಂಡವಪುರದಲ್ಲಿ ಹೆಚ್ಚಿನ ರೀತಿಯಲ್ಲಿ ಒಂದು ಕಾವೇರಿ ಹೋರಾಟಗಾರರ ಮೇಲೆ ಕೇಸ್ ಹಾಕಿದ್ದಾರೆ. ಆ ಕೇಸುಗಳನ್ನ ಸಂಪೂರ್ಣವಾಗಿ ವಜಾ ಮಾಡಬೇಕು. ಯಾಕೆಂದರೆ ನಾಡು ನುಡಿ ಅಂದಾಗ ಮೊದಲು ಪಾಂಡವಪುರನೇ ಮೊದಲು ಎದ್ದು ಕಾಣಿಸುತ್ತೆ. ನಾವು ಯಾರು ವೈಯಕ್ತಿಕವಾಗಿ ಯಾರು ಕೆಲಸಗಳು ಮಾಡಿಲ್ಲ, ಕಾವೇ ಕೇಸ್ಗಳು ಹಾಕ್ಸ್ಕೋಬೇಕು ಅಂತ ಇದು ಮಾಡಿಲ್ಲ. ನೀರುಗೋಸ್ಕರ ಪ್ರಾಣ ಕೊಟ್ಟಿದ್ದೀವಿ, ಪ್ರಾಣ ಕೊಡೋಕ್ಕೂ ಸಿದ್ಧವಾಗಿದ್ದೀವಿ. ಪಾಂಡವಪುರದ ಎಲ್ಲ ಕೇಸುಗಳನ್ನು ಸಂಪೂರ್ಣವಾಗಿ ವಜಾ ಮಾಡಬೇಕು. ಇದನ್ನ ನಾವು ಸಿ ಎಸ್ ಪುಟ್ಟರಾಜಣ್ಣವ್ರ ಹತ್ರ ಮಾತಾಡಿದ್ದೀವಿ. ಈಗ ಡಿ ಸಿ ತಮ್ಮಣ್ಣವರು ಹೇಳಿಕೆ ಕೊಟ್ಟಿದ್ದಾರೆ. ಸಂಪೂರ್ಣವಾಗಿ ನಮ್ಮ ಪಾಂಡವಪುರದ ಎಲ್ಲ ಕೇಸುಗಳನ್ನು ಕಾವೇರಿ ಹೋರಾಟಗಾರರ ಎಲ್ಲ ಕೇಸುಗಳನ್ನು ಸಂಪೂರ್ಣವಾಗಿ ವಜಾ ಮಾಡಬೇಕು. ಇದು ನಮ್ಮ ಒತ್ತಾಯ. ಅಕಸ್ಮಾತ್ ಈ 95% ಅಂತ ಹೇಳಿದ್ರೆ ನಾವು ಉಗ್ರವಾಗಿ ಹೋರಾಟ ಮಾಡೋದಂತೂ ಖಚಿತ. ಈಗಲೇ ಹೇಳಿಕೆ ಕೊಡ್ತೀವಿ, 21ನೇ ತಾರೀಕು ವಜಾ ಮಾಡ್ತೀವಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತೀವಿ ಅಂತ ಹೇಳಿದರೆ 21ನೇ ತಾರೀಕು 100ಕ್ಕೆ 100% ಎಲ್ಲ ಕೇಸುಗಳನ್ನ ವಜಾ ಮಾಡಲಿಲ್ಲ ಅಂದರೆ ನಾವು ಉಗ್ರ ಹೋರಾಟ ಮಾಡೋದು ಖಂಡಿತ.